ದೇವಸ್ಥಾನದಲ್ಲಿ ಸಸಿ ನೆಡುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇದಕ್ಕೆ ನಮ್ಮ ಇದೇನು ಪಕ್ಷ ಅಂತಿಲ್ಲ, ಯಾಕಂದರೆ ನಾವು ಪಂಚಾಯಿತಿ ವತಿಯಿಂದ ದೇವಸ್ಥಾನದಲ್ಲಿ ಇವತ್ತು ಕಾರ್ಯಕ್ರಮ ಸಸಿ ನೆಡುವಂಥದ್ದು. ಇದಕ್ಕೆ ನಮ್ಮ ತಾಲೂಕಿನ ರಾಮಕೃಷ್ಣಪ್ಪವ್ರನ್ನ ನಾವು ಅತಿಥಿಯಾಗಿ ಕರೆದಿರುವಂಥದ್ದು. ನಿಮ್ಮ ಮುಂಚೆನೇ ಹೇಳ್ಬಿಡ್ತೀನಿ, ಅದನ್ನು ಅವರೇನು ಪಕ್ಷಾಂತಿ ಅಂತ ಬಂದಿಲ್ಲ, ವೈಯಕ್ತಿಕವಾಗಿ ನಾವು ಪಕ್ಷಾತೀತ್ವ ಮಾಡಿರುವಂಥ ಪರಿಸರದಿಂದ ಮಾಡಿರುವಂಥದ್ದು. ಅದಕ್ಕೆ ಒಂದು ಅತಿಥಿ ಇರಲಿ ಅಂತೇಳಿ ನಾವು ಕರೆದಿರುವಂಥದ್ದು. ಮತ್ತು ಜೊತೆಯಾಗಿ ಇವತ್ತು ಕನಿಷ್ಠ 30-35 ಸಸಿಯಿಂದ ನಾವು ನಮ್ಮ ತಾಲೂಕಿನಲ್ಲಿ ಇವತ್ತು ಏನು ಸಸಿ ನೆಡುವಂಥದ್ದಾಗಲೇ ಏನು ಗಲಾಟೆ ಮಾಡ್ತೀವಿ, ಬೂತ್ನಲ್ಲೂ ಕನಿಷ್ಠ 6,000 ಹೆಚ್ಚು ಸಸಿಗಳನ್ನ ಅಲ್ಲೇ ನೆಟ್ಟಿದ್ದೀವಿ. ಯಾವತ್ತಾದ್ರು ಒಂದು 10 ದಿನ ಒಂದು ತಿಂಗಳಾಗ್ತಾವೆ ಸಸಿ ಆಗಲೇ ನೆಟ್ಟಿರುವಂಥದ್ದು. ಮತ್ತು ಇವತ್ತು ದೇವಸ್ಥಾನದ ಸನ್ನಿಧಿಯಲ್ಲಿ ಬೆಟ್ಟದಲ್ಲಿ ಸಸಿ ನೆಡ್ತಾ ಮುಂದೆ ಏನು ನಾವು ಈಗ ಪಕ್ಷದ ವತಿಯಿಂದ ಅಂತ ಹೇಳ್ಬೇಕಂದ್ರೆ ನಾವೆಲ್ಲ ಇಲ್ಲಿ ಪಕ್ಷದ ಮುಖಂಡರು ಸೇರಿರಬೇಕು. ಹೆಚ್ಚಾಗಿ ಯುವಕರು ಭಾಳ ಆಲ್ಮೋಸ್ಟ್ನಲ್ಲಿ ಬೆಳಿಗ್ಗೆನೆ 6:30 ಬಂದು ನಾನೇನೋ ತಮಾಷೆ ಒಂದು 4-5 ಜನ ಹತ್ರಪ್ಪ ಅಂತ ಹೇಳಿದ್ದೆ. ಬಾಬು ಅವ್ರಿಗೆ ಬದಿಗಣ್ಣವ್ರಿಗೆ ಊರು ಊರವ್ರಿಗೆಲ್ಲ ಹೇಳಿ ಇವತ್ತು ಜನನೆಲ್ಲ ಮಾಡಿದ್ದಾರೆ. ಮೇಲಾಗಿ ಜೊತೆಯಾಗಿ 300 ಜನಕ್ಕಿಂತ ಹೆಚ್ಚು ಜನ ಬಂದಿರುವಂಥದ್ದು. ಮತ್ತು ಎಲ್ಲರಿಗೂ ಅವ್ರಿಗೆ ಹಿರಿಯ ಉಪಹಾರವನ್ನು ಸೇವೆಯನ್ನು ಅದಕ್ಕೆಲ್ಲ ಆಯೋಜನೆ ಮಾಡಿದ್ದಾರೆ. ಏನು ಈ ಒಂದು ಬೆಟ್ಟ ಹತ್ತೋ ಒಂದು ವಿಚಾರ ಇರ್ಬೋದು, ಮತ್ತು ಇಲ್ಲಿ ಉಪಹಾರ ಸೇವೆ ಆಯೋಜನೆ ಮಾಡುವಂಥ ಪ್ರತಿಯೊಬ್ಬರು ನಾನೇನು ಒಬ್ಬರೇ ಹೇಳೋಕೆ ಹೋಗೋದಿಲ್ಲ. ಮೊದಲನೇದಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದವನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಳಗಡೆಯಿಂದ ಮೇಲ್ಗಡೆ ಹತ್ತಿ ತೊಗೊಂಬರೋದು ಸಸಿ ಇರೋದು ಎಲ್ಲ ಅಷ್ಟು ಕಷ್ಟ. ನಾನು ಮೊದಲ ಬಾರಿ ಹತ್ತಿರುವಂಥದ್ದು, ಅದರಿಂದ ಮುಂದೆ ಯಾವತ್ತಾರ ಇನ್ನೊಂದು ಸತಿ ಅವಕಾಶ ಬಂದಾಗ ಮತ್ತೆ ಹತ್ತುತ್ತೀನಿ. ಅವಕಾಶ ಬಂದಾಗ ಮತ್ತೆ ಹತ್ತೋದು. ಏನು ಮರಿಯಣ್ಣವ್ರು ಹೇಳ್ದಂಗೆ ಇಂದಿನ ಶಾಸಕ ಸನ್ಮಾನ್ಯ ಕೆ ಎನ್ ರಾಜಣ್ಣವರು ಈ ಭಾಗದಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನು ಒಂದು 40 ಲಕ್ಷದಷ್ಟು ವೆಚ್ಚದಲ್ಲಿ ನೀರಿನ ಒಂದು ಮಾಡಿಕೊಟ್ಟು ಪೈಪ್ಲೈನ್ ಮಾಡಿಕೊಟ್ಟು. ಮತ್ತು ಮುಂದೆ ಈಗ ಏನು ನೀವು ಇಲ್ಲಿ ಒಂದು UPSC ಇಲ್ಲ, ಒಂದು UPSC ನಾನು ಸೋಮವಾರ ಮಂಗಳವಾರದಷ್ಟರಲ್ಲಿ ಇಲ್ಲಿ ಒಂದು ದೇವಸ್ಥಾನದಲ್ಲಿ UPSC ಒಂದು ಕೊಡುವಂಥದ್ದು. ಫ್ಯಾನ್ UPSC ಫ್ಯಾನ್